ನಮಸ್ಕಾರ ಎಲ್ಲರಿಗೂ, ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇನ್ನೂ ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಆಧಾರ್ ಸಂಖ್ಯೆ, ಆಧಾರ್ ವೆರಿಫೈಡ್. ಸೊ ಇದು ಒಂದು ಹೊಸ ಅಪ್ಡೇಟು, ಇದು ತೋರಿಸ್ತಾ ಇರಲಿಲ್ಲ ಫಸ್ಟ್. ಕೆಲಸ ಮಾಡ್ತಾ ಇದ್ರೆ ಯಾವತ್ತೂ ಕೂಡ ಎಸ್ ಅಂತ ಕೊಟ್ಟು ಅಪ್ಲೈ ಮಾಡಿಬಿಟ್ರಿ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಯಾವ ಥರ ರಿಜೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಯಾವ ಥರ ರಿಜೆಕ್ಟ್ ಆಗುತ್ತೆ ಅಂದರೆ, ESI ಅಥವಾ PF ಏನಾಗಿರುತ್ತೆ, ESI PF ಬರ್ತಾ ಇರುತ್ತಲ್ಲ. ಸೊ ಕೆಲವರಿಗೆ ಕಟ್ ಆಗ್ತಿರುತ್ತೆ, ಅಂತ ಟೈಮಲ್ಲಿ ಬೇಸ್ಡ್ ಆನ್ ಇವರ ಆಧಾರ್ ನಂಬರೇ ನಿಮಗೆ ಬರ್ತಾ ಇರುತ್ತೆ, ESI ಆಗಿರ್ಬೋದು PF ಆಗಿರ್ಬೋದು. ಸೊ ಅಂಥ ಟೈಮಲ್ಲಿ ವೆರಿಫೈ ಆಗುತ್ತೆ, ಅವಾಗ ಏನಾಗುತ್ತೆ, ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರು ಯಾರು ಕೂಡ ಎಸ್ ಅಂತ ಕೊಡ್ಬೇಡಿ, ಅಂದರೆ ಅಂಥವ್ರಿಗೆ ಯಾರಿಗೂ ಕೂಡ ಇವನ್ ಇದು ಸ್ಕೀಮ್ ಅಲ್ಲ. ಸೊ ಯಾರು ಕೆಲಸ ಹೋಗ್ತಿಲ್ಲ, ಅನ್ಎಂಪ್ಲಾಯೀಸ್ ಇದ್ದಾರೆ, ಸೊ ಅವರಿಗೋಸ್ಕರ. ಇನ್ನು ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಸಿಂಪಲ್ ಆಗಿ ಯಾವ ರೀತಿ ಬೇಗ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಈ ಥರ ಮಿಸ್ಟೇಕ್ಸ್ನ ಮಾಡಿಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ಸ್ನ ಮಾಡಿದ್ರೆ ಸೊ ನಿಮಗೆ ಅಮೌಂಟ್ ಬರಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಿದರೆ, ಸೆಲ್ಫ್ ಡಿಕ್ಲರೇಷನ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಮಾಡಬೇಕಾಗುತ್ತೆ. ಏನಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರಲ್ಲ. ಏನಾಗಿದೆ, ತುಂಬ ಜನದ ಪ್ರಾಬ್ಲಮ್ ಆಗಿ ಅಮೌಂಟ್ ಯಾರಿಗೂ ಬಂದಿಲ್ಲ, ತುಂಬ ಜನಕ್ಕೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಸೆಲ್ಫ್ ಡಿಕ್ಲರೇಷನ್ನ ಪ್ರಾಪರಾಗಿ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಸೊ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ, ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾರಿಗೂ ಅಮೌಂಟ್ ಬರಲ್ಲ. ಇನ್ನು ಕ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ, ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ನಮಗೆ USN ಬರ್ತಾ ಇಲ್ಲ ಮತ್ತು ಆಧಾರ್ ನಂಬರ್ ಎಂಟರ್ ಮಾಡಿದ್ರೆ ಡೇಟ್ ಆಫ್ ಆಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ಅದು ಏನು ಎರರ್ ಇತ್ತು ಅದು ಸರಿಯಾಗಿದೆ. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮತ್ತೆ ಇನ್ನು ಸ್ವಲ್ಪ ಜನ ಏನು ಕಮೆಂಟ್ ಮಾಡ್ತಾ ಇದ್ರು ಅಂದರೆ, ನಂದು USN ಬರ್ತಾ ಇಲ್ಲ, USN ತೋರಿಸ್ತಾ ಇಲ್ಲ, ಅಲ್ಲಿ ನಾನು ಆಧಾರ್ ನಂಬರ್ನ ಎಂಟರ್ ನೋಡಿದ್ರೆ ಆ ಥರ ಹೇಳ್ತಾ ಇದ್ರಿ. ಸೇವಾ ಸಿಂಧು ಪೋರ್ಟಲ್ಗಳಾಗಿನ ಆಗಿ ಅಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಪ್ರೊಸೆಸ್ಸು. ಡೈರೆಕ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ಜಸ್ಟ್ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಿ, ನಂಬರ್ನ ಎಂಟರ್ ಮಾಡಾಗ್ತಿದ್ದಂಗೆ ನೀವು ನೇಮ್ ಅನ್ನೋ ಟ್ಯಾಬ್ ಮೇಲೆ ಟ್ಯಾಬ್ ಮಾಡ್ತಿದ್ದಂಗೆ ನಿಮ್ಮದು ಡೀಟೇಲ್ಸ್ ಎಲ್ಲ ಅದೇ ತೊಗೊಳುತ್ತೆ. ಸೊ ಒಂದು OTP ವ್ಯಾಲಿಡೇಟ್ ಮಾಡಿಬಿಡಿ ಸಾಕು. ಸೊ OTP ಒಂದು ವ್ಯಾಲಿಡೇಟ್ ಮಾಡಿದ್ರೆ ನೋಡಿ, ತುಂಬ ಜನ ಹೇಳ್ತಾ ಇದ್ರಿ, ನಾನು ಆಧಾರ್ ನಂಬರ್ನ ಎಂಟರ್ ಮಾಡ್ತಿದ್ದಂಗೆ ಡೀಟೇಲ್ಸ್ನ ತೊಗೊಳೋದಂತ. ನಾನು ಜಸ್ಟ್ ಏನು ಮಾಡಿದೆ, ಆಧಾರ್ ನಂಬರ್ನ ಎಂಟರ್ ಮಾಡಿ ನೇಮ್ ಅನ್ನೋ ಟ್ಯಾಬ್ ಮೇಲೆ ಜಸ್ಟ್ ನಾನು ಟ್ಯಾಬ್ ಮಾಡಿದೆ, ಅದೇ ಡೀಟೇಲ್ಸ್ನ ತೊಗೊಂಡು ಮತ್ತೆ ನೀವು ಏನು ಮಾಡಿದ್ರೆ, ಜಸ್ಟ್ ಆಧಾರ್ ನಂಬರ್ನ ಎಂಟರ್ ಮಾಡಿ, ಆಧಾರ್ ನಂಬರ್ನ ಎಂಟರ್ ಮಾಡಾಗ್ತಿದ್ದಂಗೆ ನೇಮ್ ಅನ್ನೋ ಟ್ಯಾಬ್ ಮೇಲೆ ನಾನು ಜಸ್ಟ್ ಟ್ಯಾಬ್ ಮಾಡಿದೆ, ಡೀಟೇಲ್ಸ್ ಅದೇ ಆಟೋಮೆಟಿಕ್ ತೊಗೋತು. ಯಾವ ಥರ ತೊಗೋತ ಅಂದರೆ, ನಾನು OTPನ ವ್ಯಾಲಿಡೇಟ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ತೊಗೊಳುತ್ತೆ. ತುಂಬ ಜನ ಹೇಳ್ತಾ ಇದ್ರೆ, ನಂದು USN ಬರಲ್ಲ, ನನ್ನ ನೇಮ್ ಬರಲ್ಲ, ಮತ್ತೆ ಮಂತ್ ಬರ್ತಾ ಇಲ್ಲ ಅಂತ. ನೀವೇನು ಮಾಡ್ತೀರ ಅಂದರೆ, ನೆಟ್ವರ್ಕ್ ಇರಲ್ಲ. ಸೊ ಪ್ರಾಪರಾಗಿ ಸ್ವಲ್ಪ ಹೈ ಸ್ಪೀಡ್ ನೆಟ್ವರ್ಕ್ ಬೇಕಾಗುತ್ತೆ ಅಂದರೆ, ಯಾಕಂದರೆ ಸೇವಾ ಸಿಂಧು ಪೋರ್ಟಲ್ ಯಾವಾಗಲೂ ಬ್ಯುಸಿ ಇರುತ್ತೆ. ಯಾಕಂದರೆ ಎಲ್ಲ ಸರ್ವಿಸಸ್, ಗೌರ್ಮೆಂಟ್ ಸರ್ವಿಸಸ್ ಎಲ್ಲ ಸೇವಾ ಸಿಂಧು ಪೋರ್ಟಲಲ್ಲೇ, ಏನಾದರೂ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಇರೋದ್ರಿಂದ. ಸೊ ಅಂಥ ಟೈಮಲ್ಲಿ ಏನಾಗಿರುತ್ತೆ, ಸರ್ವರ್ ಬ್ಯುಸಿ ಇರುತ್ತೆ. ಸೊ ಆದ್ರಿಂದ ಏನಾಗಿರುತ್ತೆ, ಡೀಟೇಲ್ಸ್ ಕರೆಕ್ಟಾಗಿ ಫೆಚ್ ಆಗ್ತಿರಲ್ಲ. ಪ್ರಾಪರಾಗಿ ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಕುತ್ಕೊಂಡ್ಮಾಡಿ ಬರುತ್ತೆ ಡೀಟೇಲ್ಸ್ ಎಲ್ಲ. ಇಲ್ಲ ಏನಾದರೆ ವರ್ಡ್ ವೆರಿಫಿಕೇಶನ್ ಕ್ಯಾಪ್ಚನ್ ಎಂಟರ್ ಮಾಡಿ, ಕ್ಯಾಪ್ಚನ್ ಎಂಟರ್ ಮಾಡಾದ್ಮೇಲೆ ನೀವು ಜಸ್ಟ್ ಇಲ್ಲೊಂದು ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿ, ತುಂಬ ಜನ ಏನು ಮಾಡ್ಬಿಡ್ತೀರಾ, ಅಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀರ ಅಂದರೆ ನೀವು ಈ ಟ್ಯಾಬ್ ಓಪನ್ ಆಗೋವರೆಗೂ ಕೂಡ ವೇಟ್ ಮಾಡಲ್ಲ. ಸೊ ನೀವು ಮತ್ತೆ ಇನ್ನೊಂದು ಸಲ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ, ಆಲ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಸೊ ಈ ಥರ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ, ಅಕ್ನಾಲೆಜ್ಮೆಂಟಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ನಂಬರ್ ಇರುತ್ತೆ. ಖಂಡಿತ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಇನ್ನೂ ಮಾಡ್ತಾ ಇರ್ತೀನಿ, ನಿಮಗೆ ಕಲಿಸ್ಕೊಡ್ತಾ ಇರ್ತೀನಿ, ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ. ಬಾಯ್.